ನಮ್ಮ ಮೊದಲ ಪ್ರಧಾನಮಂತ್ರಿ ಅವರು ತಮ್ಮ ಒಂದು ಜನ್ಮ ದಿನಾಚರಣೆಯನ್ನ ಮಕ್ಕಳ ದಿನಾಚರಣೆಗೆ ಆಚರಣೆ ಮಾಡುವಂತ ಒಂದು ಇದನ್ನ ನಮಗೆ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗ ನಮ್ಮಲ್ಲಿ 73ನೇ ತಿದ್ದುಪಡಿ ಸಂವಿಧಾನಕ್ಕೆ 73ನೇ ತಿದ್ದುಪಡಿ ತಂದ ಮೇಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 1993 ಅಂತ ಏನಿದೆ ಅದರ ಮೂಲಕ ಇವತ್ತು ಗ್ರಾಮ ಪಂಚಾಯತಿಗಳು ಸ್ಥಳೀಯ ಸರ್ಕಾರಗಳಾಗಿವೆ ಸರ್ ಹಾಗಾಗಿ ಸ್ಥಳೀಯ ಸರ್ಕಾರಗಳಾಗಿರುವಂತ ಗ್ರಾಮ ಪಂಚಾಯತಿಗಳು ತಮ್ಮ ಭವಿಷ್ಯವನ್ನ ಮುಂದಿನ ಮಕ್ಕಳ ಭವಿಷ್ಯದಲ್ಲಿ ಕಾಣುವಂತ ಒಂದು ಚಿಂತನೆಯನ್ನ ಇಟ್ಟುಕೊಳ್ಳಬೇಕಾದ ಬಹಳ ಮುಖ್ಯವಾಗಿದೆ ಆ ಹಿನ್ನೆಲೆಯಲ್ಲಿ ಸುಮಾರು ನಮ್ಮಲ್ಲಿ ಇರುವಂತ ಸುಮಾರು ಪಂಚಾಯತಿಗಳು ಇವತ್ತು ಗ್ರಾಮೀಣ ಪ್ರದೇಶದ ಮಕ್ಕಳ ಒಂದು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಗಳಾಗುವಂತ ಪ್ರಯತ್ನದಲ್ಲಿವೆ ಸರ್ ಅಂತ ಪ್ರಯತ್ನದಲ್ಲಿ ಸಾಕಷ್ಟು ಪಂಚಾಯತಿಗಳು ಕೆಲಸ ಮಾಡ್ತಾ ಇವೆ ಮತ್ತೆ ಹೊಸದಾಗಿ ನಮ್ಮಲ್ಲಿ ಏನು ಪಂಚಾಯತಿ ಅಭಿವೃದ್ಧಿ ಇಲಾಖೆ ಅಭಿವೃದ್ಧಿ ಅಧಿಕಾರಿಗಳು ಅನ್ನುವಂತ ಒಂದು ಪೋಸ್ಟ್ ನ ಮೂಲಕ ಮತ್ತೆ ಸೆಕ್ರೆಟರಿ ಮತ್ತೆ ಇವರು ಅನ್ನುವಂತ ಇದರಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ತರುವಂತ ಒಂದು ಪ್ರಯತ್ನ ನಡೆದಿದೆ ಇದರ ಹಿನ್ನೆಲೆಯಲ್ಲಿ ಕೆಲವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮದೇ ಆದಂತ ಚಿಂತನೆಗಳನ್ನ ಇಟ್ಟುಕೊಂಡು ತಮ್ಮದೇ ಆದಂತ ಒಂದಷ್ಟು ಪಂಚಾಯತಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕ್ರಾಂತಿಕಾರಿಯಾದಂತ ವಿಚಾರಗಳನ್ನ ಇಟ್ಟುಕೊಂಡು ಅದನ್ನ ಲಾಗು ತರಲಿಕ್ಕೆ ಪ್ರಯತ್ನವನ್ನ ಮಾಡಿವೆ ಅದೇ ರೀತಿಯಲ್ಲಿ ಪಂಚಾಯತ್ ಅಭಿವೃದ್ಧಿ ಪಂಚಾಯತಿ ಮಂಡಳಿಗಳೇನಿವೆ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗಳೇನಿವೆ ಅವರು ಕೂಡ ಅವರಿಗೆ ಬೆಂಬಲಿಸಿ ಅವರು ಕೂಡ ಅದನ್ನ ಸಾಧ್ಯವಾಗಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ ಹಾಗಾಗಿ ಗ್ರಾಮ ಪಂಚಾಯತಿಗಳು ಇವತ್ತು ಒಂದು ರೀತಿಯಲ್ಲಿ ಕ್ರಾಂತಿಕಾರಿ ಬೇರೆ ಬೇರೆ ರೀತಿಯ ಆಡಳಿತಾತ್ಮಕ ಬೆಳವಣಿಗೆಗಳನ್ನ ಮಾಡ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬರ್ತಾ ಇದೆ ಸರ್ ಆ ಹಿನ್ನೆಲೆಯಲ್ಲಿ ಕೆಲವು ಪಂಚಾಯತಿಗಳು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಗಳಾಗುವಂತ ಒಂದು ಪ್ರಯತ್ನದಲ್ಲಿವೆ ಆ ಹಿನ್ನೆಲೆಯಲ್ಲಿ ಕಳೆದ 3 ವರ್ಷಗಳಿಂದ ಏನು ಸರ್ ಕೇಂದ್ರ ಸರ್ಕಾರದಿಂದ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿಗಳು ಅನ್ನುವಂತ ಪುರಸ್ಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಏನು ಪುರಸ್ಕಾರವನ್ನ ಪಡೆದಂತ 3 ಗ್ರಾಮ ಪಂಚಾಯತಿಗಳು ನಮ್ಮ ಕರ್ನಾಟಕದಲ್ಲಿವೆ ಆ 3 ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ನಾವು ಇಲ್ಲಿ ಇನ್ವೈಟ್ ಮಾಡಿದ್ದೀವಿ ಸರ್ ಅದರಲ್ಲಿ ಒಬ್ರು ಕವಿತಾ ಅಂತ ಮುನಗನಹಳ್ಳಿ ಗ್ರಾಮ ಪಂಚಾಯತಿ ಚಿಂತಾಮಣಿ ತಾಲೂಕಿನಲ್ಲಿ ಇದಾಗಿದ್ದಾರೆ ಅದೇ ರೀತಿಯಲ್ಲಿ ಲೀಲಾವತಿ ಅವರು ಎಮ್ಮಿಗನಹಳ್ಳಿ ಪಂಚಾಯತಿ ಮದ್ದೂರು ತಾಲೂಕಿನ ಒಂದು ಗ್ರಾಮ ಪಂಚಾಯತಿಯ ಪಿಡಿಯು ಆಗಿದ್ದಾರೆ ಅದೇ ರೀತಿ ರಾಜಾನುಕುಂಟೆಯ ರಾಜೇಶ್ ಅವರು ಕೂಡ ನಮ್ಮ ಒಂದು ಈ ಪುರಸ್ಕಾರವನ್ನ ಪಡೆದಿರುವಂತವರು ಜಾಯ್ನ್ ಆಗ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಜಾಯ್ನ್ ಆಗ್ತಾರೆ ಸೊ ಈ 3 ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ಅವರ ಜೊತೆಯಲ್ಲೇ ಅವರ ಆಡಳಿತ ಮಂಡಳಿಯವರು ಕೂಡ ಸೇರಿಕೊಳ್ಳಲಿಕ್ಕೆ ನಾವು ಸೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಅವರು ಬಂದಾಗ ಅವರು ಕೂಡ ಸೇರಿಕೊಳ್ತಾರೆ ಅದೇ ರೀತಿ ನಮ್ಮಲ್ಲಿ ನಲ್ಲಿಕೃಷ್ಣ ಅವರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದು ಒಂದು ಪಂಚಾಯತಿಯಲ್ಲಿ ಗ್ರಾಮ ಸರ್ಕಾರ ಅನ್ನುವಂತ ಒಂದು ಗೋಡೆ ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ದಂತವರು ಕೂಡ ನಮ್ಮ ಜೊತೆ ಬಂದು ಜಾಯ್ನ್ ಆಗಿದ್ದಾರೆ ಅವರು ಕೂಡ ಮತ್ತೆ ಬನ್ನಿ ಸರ್ ಕೃಷ್ಣ ಅವರೇ ಸೊ ಹಿನ್ನೆಲೆಯಲ್ಲಿ ಏನು ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತಿ ಅಂದ್ರೆ ಏನು ಅದು ಯಾವ ತರ ಅನ್ನುವಂತದ್ದನ್ನ ಒಂದು ಚಿಂತನೆಯನ್ನ ನಾವು ಯಾವ ತರ ಮಾಡಿದ್ರು ಅದು ಯಾವ ರೀತಿ ಅದಕ್ಕೆ ಅವರು ಅದನ್ನ ಅಡಾಪ್ಟ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಮಕ್ಕಳ ಸ್ನೇಹಿ ಅಂದ್ರೆ ಏನು ಯಾವ ಗ್ರಾಮ ಪಂಚಾಯತಿ ಮಕ್ಕಳ ಸ್ನೇಹಿ ಆಗಿರ್ಬೇಕಾದಕ್ಕೆ ಅಗತ್ಯವಾದಂತಹ ಕಾರಣಗಳೇನು ಈ ತರದ ಎಲ್ಲಾ ವಿಷಯಗಳ ಬಗ್ಗೆ ಅವರಿಂದ ಮಾತುಗಳನ್ನ ಕೇಳಿದ್ರು ಅವರಿಗೆ ಅದು ಯಾಕೆ ಆ ತರ ಮಾಡಬೇಕು ಅಂತ ಅನಿಸ್ತು ಮತ್ತೆ ಅದಕ್ಕೆ ಯಾವ ರೀತಿ ಅವರಿಗೆ ಏನೆಲ್ಲ ಅವರು ಪ್ರಯತ್ನವನ್ನ ಮಾಡಿದ್ರು ಅನ್ನೋದನ್ನ ಅವರ ಬಾಯಿಂದನೇ ಕೇಳುವಂತದ್ದು ಉತ್ತಮ ಅಂತ ಅನಿಸ್ತಾ ಇದೆ ಹಾಗಾಗಿ ಕವಿತಾ ಮೇಡಮ್ ಪ್ರಾರಂಭ ಮಾಡ್ತೀರಾ ಮೇಡಮ್ ಹಾ ಸರ್ ನಮಸ್ತೆ ಸರ್ ಎಲ್ರಿಗೂ ನನ್ನ ಹೆಸರು ಕವಿತಾ ನಾನು ಮುನಗನಹಳ್ಳಿ ಗ್ರಾಮ ಪಂಚಾಯಿತಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸರ್ ಮೊಟ್ಟ ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ನೀವು ಆಯ್ಕೆ ಮಾಡಿಕೊಂಡಿದ್ದು ನನಗೆ ಬಹಳ ಸಂತೋಷ ಆಗ್ತಿದೆ ಅದು ಈ ಒಂದು ಸುಸಂದರ್ಭದಲ್ಲಿ ಸರ್ ಕೇಳ್ತಿದ್ಯಾ ಕೇಳ್ತಾ ಇದೆ ಮಾತಾಡಿ ಮೇಡಮ್ ಈ ಸುಸಂದರ್ಭದಲ್ಲಿ ನನ್ನನ್ನ ಈ ಒಂದು ಅವಕಾಶ ಕೊಟ್ಟಿದ್ದು ಸೊ ಹಂಗಾಗಿ ಎಲ್ರಿಗೂ ನಾನು ಒಂದು ಥ್ಯಾಂಕ್ ಯು ಸರ್ ಏನು ಅಂತಂದ್ರೆ ಇದು ಮೊದಲಿಂದ ಕೂಡ ನನಗೆ ಮಕ್ಕಳಂದ್ರೆ ಇಷ್ಟನೇ ಇತ್ತು ಸೊ ನಾವು 2010 ಅಲ್ಲಿ ನಾವು ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ನಾವು ಆಯ್ಕೆ ಆಗಿ ಬಂದ್ವಿ ಸೊ ಮೊದಲು ನಾನು ಚಿಂತಾಮಣಿ ತಾಲೂಕ್ನೇ ಆಯ್ಕೆ ಮಾಡ್ಕೊಂಡಿದ್ದೆ ಅಲ್ಲಿ ತಳಗವಾರ ಅಂತ ಗ್ರಾಮ ಪಂಚಾಯತಿ ಇದೆ ಸರ್ ಆ ಗ್ರಾಮ ಪಂಚಾಯತಿಯಲ್ಲಿ ನಾನು 7.5 ವರ್ಷ ಕೆಲಸ ಮಾಡಿದ್ದೆ ಫಸ್ಟ್ ನಾನು ಅಲ್ಲಿ ಹಿರಿಯರಾದಂತ ಶ್ರೀ ರಾಜಗೋಪಾಲ್ ಸರ್ ಅಂತ ತಳಗವಾರ ರಾಜಗೋಪಾಲ್ ಸರ್ ಅವರು ಬಹಳ ದುರೀಂಡ್ರು ಕೂಡ ಅವರಲ್ಲಿ ನಾನು ಫಸ್ಟ್ ನಾನು ನೋಡಿದೆ ಸರ್ ಲೈಕ್ ಮಕ್ಕಳ ಬಗ್ಗೆ ಮತ್ತೆ ಶಾಲೆ ಬಗ್ಗೆ ಅವ್ರು ಎಷ್ಟೇ ಬ್ಯುಸಿ ಆಗಿದ್ರು ಕೂಡ ಅವರು ಒಂದು ಉನ್ನತ ಮಟ್ಟದಲ್ಲಿ ರಾಜಕೀಯವಾಗಿ ಸಿ ಬೈರೇಗೌಡರ ಕಾಲದಲ್ಲಿ ಇದ್ದಾಗ್ಲೂ ಕೂಡ ಅವರ ಮನೆ ಒಂದು ಕೇಂದ್ರ ಸ್ಥಾನ ರಾಜಕೀಯವಾಗಿ ಅದಿದ್ರೂ ಸಹ ಅವ್ರು ಎಷ್ಟೇ ಬ್ಯುಸಿ ಇದ್ರು ಕೂಡ ಅವರು ಒಂದು ಶಾಲೆಗಳ ಬಗ್ಗೆ ಅವರು ತಗೊಳ್ತಾ ಇದ್ದಿದ್ ಕಾಳಜಿ
ಮತ್ತೆ ಯಾವುದೇ ಒಂದು ಚಿಕ್ಕ ಫಂಕ್ಷನ್ ಆಗ್ಲಿ ಶಾಲೆಯ ಹೋಗುಗಳ ಬಗ್ಗೆ ಅವರು ತಗೊಂಡ್ತಾ ಇದ್ದಿದ್ದ ಆಸಕ್ತಿ, ಮತ್ತೆ ಅದ್ರಲ್ಲಿ ನಮ್ಮನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂತಾ ಇದ್ದಿದ್ ರೀತಿ ಏನಾಯ್ತು ಅಂದ್ರೆ ನನ್ಗೆ ಆ ಒಂದು ಶಾಲೆಗಳ ಬಗ್ಗೆ ಬಹಳಷ್ಟು ಒಂದು ಆಸಕ್ತಿಯನ್ನ ಬೆಳೆಸ್ತು ಸರ್. ಅವಾಗ್ಲಿಂದಾನು ಒಂದು ಒಂದು ಶಾಲೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಇನ್ಕ್ಲೂಡಿಂಗ್ ಒಂದು ನಾವು ಏನು ಜನವರಿ 26ನೇ ತಾರೀಕು ಕಾರ್ಯಕ್ರಮ, ಮತ್ತೆ ಆಗಸ್ಟ್ 15ರ ಒಂದು ಕಾರ್ಯಕ್ರಮ ಆಗ್ಬೋದು, ಮತ್ತೆ ಮಕ್ಕಳ ದಿನಾಚರಣೆ ಆಗ್ಬೋದು, ಆ ಕಾರ್ಯಕ್ರಮಗಳನ್ನ ಹೇಗೆಲ್ಲ ಆರ್ಗನೈಸ್ ಮಾಡಬೇಕು, ಆರ್ಗನೈಸ್ ಮಾಡೋದ್ರಲ್ಲಿ ಬರೀ ಶಾಲೆ ಮತ್ತೆ ಬರೀ ಮಕ್ಕಳು ಅಥವಾ ಟೀಚರ್ಸ್ ಮತ್ತೆ ಇವರ ಸಂಬಂಧ ಅಲ್ಲದೆ ಗ್ರಾಮಸ್ಥರು ಊರಿನ ಮುಖಂಡರು ವಿವಿಧ ಸ್ತರದಲ್ಲಿ ಇರುವಂತಹ ಎಲ್ಲರನ್ನು ಒಡಗೂಡಿಸಿಕೊಂಡು ಒಂದು ಕಾರ್ಯಕ್ರಮವನ್ನ ಹೇಗೆ ಆರ್ಗನೈಸ್, ಪೂರ್ವಭಾವಿ ಸಭೆ ಕರಿತಿದ್ವಿ, ಬೆಳಗ್ಗೆ ಎಲ್ರಿಗೂ ಟಿಫನ್ ಅರೇಂಜ್ ಮಾಡ್ಕೊಡ್ತಿದ್ವಿ ನಾವು, ಬೆಳಗ್ಗೆ ಎಲ್ರು ಬೇಗನೆ ಬರ್ತಾರೆ ಅಂತ ಸುಮಾರು 100 ಜನಕ್ಕೆ 250 ಜನಕ್ಕೆ ಟಿಫನ್. ಅದಾದ್ಮೇಲೆ ಮತ್ತೆ ಊಟದ ಕಾರ್ಯಕ್ರಮ, ಒಂದಷ್ಟು ಹೊಸ ಹೊಸ ಕಾರ್ಯಕ್ರಮಗಳು, ಒಂದಷ್ಟು ಜನರನ್ನೆಲ್ಲ ಒಟ್ಟುಗೂಡಿಸಿ ಒಂದಷ್ಟು ಪ್ರೈಸ್ಗಳನ್ನ ಕೊಟ್ಟು ನಾವು ಇದ್ ಮಾಡೋದು. ಒಂದು ಹೆಂಗಿರ್ತಿತ್ತು ಅಂತಂದ್ರೆ ಆಗಸ್ಟ್ 15th ಅಂತ ನಾವು ಕಾರ್ಯಕ್ರಮ ಬಂದ್ರೆ ಆಲ್ಮೋಸ್ಟ್ ಸರ್ ನಾವು ಒಂದು ತಿಂಗಳಿಂದಾನೆ ಪ್ರಿಪೇರ್ ಮಾಡ್ಕೊಂತಿದ್ವಿ. ನಮ್ಮ ಕೆಲಸ ಕಾರ್ಯಗಳಿದ್ರು ಕೂಡ ಇದು ನಮ್ಮ ಒಂದು ಹಬ್ಬ ಅಂತ. ಅವಾಗ ಅಲ್ಲಿ 7 ಗ್ರಾಮಗಳಿತ್ತು ಸರ್ ಫಸ್ಟ್, 7 ಗ್ರಾಮಗಳಲ್ಲಿ ಎಲ್ಲಾ ಶಾಲೆಗಳಲ್ಲೂ ಇದೇ ರೀತಿ ಕಾರ್ಯಕ್ರಮಗಳು ನಡಿಬೇಕು ಅನ್ನೋದು ಭಾವನೆ. ಹಂಗಾಗಿ ಅದರಿಂದ ಮೋಟಿವೇಟ್ ಆಗಿ ಮತ್ತೆ ನಾನು ಮುನಿಗಳಿ ಗ್ರಾಮ ಪಂಚಾಯತಿ ಕಳೆದ 4 ವರ್ಷಗಳಿಂದ ಬಂದೆ. ಇಲ್ಲಿ ಬಂದಾಗ ನನಗೆ ಒಂದ್ ಅನಿಸ್ತು ಸರ್, ಎಲ್ಲೋ ಒಂದ್ ಕಡೆ ಒಂದೇ ತಾಲೂಕು ಆಗಿರ್ಬಹುದು, ಆ ಪಂಚಾಯತಿ ಈ ಪಂಚಾಯತಿಗೆ ಒಂದ್ 15 ಕಿಲೋಮೀಟರ್ ದೂರ ಅಷ್ಟೇ, ಆದ್ರೆ ನಮ್ಮಲ್ಲಿ ಇದ್ದಂತಹ ವಾತಾವರಣನೇ ಬೇರೆ, ನಾನೀಗ ಹೊಸದಾಗಿ ಬಂದಿರುವಂತಹ ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ವಾತಾವರಣನೇ ಬೇರೆ ಇತ್ತು. ಏನ ಅವ್ರ ಪಾಡಿಗೆ ಅವರು ಯಾವ ಫಂಕ್ಷನ್ಸ್ಗೂ ನಮ್ಮನ್ನ ಕರಿತಿರ್ಲಿಲ್ಲ ಸರ್, ಸ್ಟಾರ್ಟಿಂಗ್ ಇಲ್ಲ ಅವ್ರಿಗೆ, ಸ್ಕೂಲ್ಗೂ ಮತ್ತೆ ನಮಗೇನು ಸಂಬಂಧನೇ ಇಲ್ಲ ಅನ್ನೋ ರೀತಿನೇ ಇತ್ತದು. ಅಲ್ಲಿನ ಆಡಳಿತ ಮಂಡಳಿಗಳಾಗ್ಲಿ ಅಥವಾ ಏನ್ ನಮ್ಮ ಜನಪ್ರತಿನಿಧಿಗಳಾಗ್ಲಿ, ನಮ್ಗೇನೋ ಪ್ರೋಗ್ರಾಮ್ ಕರೀತಾರೆ ಹೋಗೋಣವಾ, ಹೋಗೋಣ ಅಂದ್ರೆ ಇವ ಮೇಡಮ್ ನಂಗೆ ಕೆಲ್ಸ ಇದೆ ಅಥವಾ ನಂಗೆ ಬರಕ್ ಆಗಲ್ಲ ಅಂತ ನಮ್ಮ ಏನು ಇವರು ಮಹಿಳಾ ಅಧ್ಯಕ್ಷರುಗಳಾಗ್ಬೋದು ಅಥವಾ ಸದಸ್ಯರಾಗ್ಬೋದು. ಆಮೇಲೆ ಪ್ರತಿಯೊಂದು ಒಂದು ಸಭೆಗಳಿಗೆ ನಾನು ಕೂಡ ಹೋಗ್ಲಿಕ್ಕೆ ಶುರು ಮಾಡಿದೆ. ಒಂದೊಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಅವ್ರ ಜೊತೆ ನಾವು ಇನ್ವಾಲ್ವ್ ಮಾಡಿದ್ವಿ, ಮತ್ತೆ ಮೀಟಿಂಗ್ಸ್ ನ ಮಾಡ್ಲಿಕ್ಕೆ ಶುರು ಮಾಡಿದ್ವಿ ಟೀಚರ್ಸ್ದು, ಒನ್ ಟು ಒನ್ ಕಾನ್ವರ್ಸೇಷನ್. ನಾನು ಕೂಡ ಆ ಒಂದು ವಿಸಿಟ್ ಮಾಡಿದಾಗ ಆ ಪರ್ಟಿಕ್ಯುಲರ್ ಶಾಲೆಯನ್ನು ವಿಸಿಟ್ ಮಾಡೋದು, ಮತ್ತೆ ಅಲ್ಲಿ ಸರ್ ಎಲ್ಲವೂ ನಾವು ಬರೀ ಹಣದಿಂದಾನೇ ಯಾವುದೇ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ಗೆ ಮೊದ್ಲೇ ಒಂದು ಅರಿವಿತ್ತು ಸರ್. ಕೆಲವೊಂದು ಚಿಕ್ಕ ಚಿಕ್ಕ ಒಂದು ನಾವು ತೋರಿಸೋ ಆಸಕ್ತಿಯಿಂದ ಜನರ ಒಂದು ಇನ್ವಾಲ್ವ್ಮೆಂಟ್ ಇಂದ ನಾವು ಹೆಂಗೆ ಬದಲಾವಣೆಗಳನ್ನ ತರಬೇಕು ಅನ್ನೋದ್ರ ಬಗ್ಗೆ ನಂಗೆ ಒಂದ್ ಸ್ವಲ್ಪ ಅರಿವಿದ್ದಿದ್ರಿಂದ ಆ ಟೀಚರ್ಸ್ನ ಇವಾಗ ಒಂದು ಮೂಲ ಸೌಕರ್ಯಗಳನ್ನ ಕೊಡಿಸೋದು, ನಲ್ಲಿ ಎಷ್ಟೋ ದಿನದಿಂದ ರಿಪೇರಿ ಆಗ್ತಿರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅದನ್ನ ನಲ್ಲಿ ರಿಪೇರಿ ಮಾಡಿಸಿ ನೀರಿನ ಸೌಕರ್ಯ ಕೊಡಿಸೋದು, ಅಥವಾ ಕರೆಂಟ್ ಪವರ್ ಇರಲಿಲ್ಲ ಪವರ್ಗೆ ಮಾಡಿಸೋದು, ಅಥವಾ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅವ್ರ ಜೊತೆಗೆ ನಾವು ಇನ್ವಾಲ್ವ್ ಆಗೋದು. ಹಿಂಗಾಗಿ ನಾನು ಒಂದಷ್ಟು ಅವ್ರ ಜೊತೆಗೆ ಬೆರೀಲಿಕ್ಕೆ ಶುರು ಮಾಡಿದೆ, ಬೆರೆತು ಮತ್ತೆ ಅವ್ರ ಜೊತೆಗೆ ಒಂದು ಗಣಿತ, ನಿಮ್ಗೆ ಗೊತ್ತಿರತ್ತೆ ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದ್ ಬಂದಂತಹ ಮಕ್ಳೆ, ಹಂಗಾಗಿ ಗಣಿತ ಅಂದ್ರೆ ಕಷ್ಟ ಇರ್ತಿತ್ತು ಫಸ್ಟ್. ನಮ್ಗೆ ಟೀಚರ್ಸ್ ಇನ್ಸ್ಪಿರೇಷನ್ ಇಂದ ನಾವು ಬಹಳ ಚೆನ್ನಾಗಾದ್ವಿ, ಸೊ ಹಂಗಾಗಿ ಅವ್ರಿಗೆ ಒಂದು ಗಣಿತ ಒಂದು ಸ್ಪರ್ಧೆಗಳನ್ನ ಏರ್ಪಡಿಸೋದಿರ್ಬೋದು, ಒಂದು ದಾನಿಗಳ ಮೂಲಕ ಒಂದು ಕಂಪ್ಯೂಟರ್ನ ನಾವು ಒಂದು ಶಾಲೆಗಳಿಗೆ ಒಂದು 5 ಕಂಪ್ಯೂಟರ್ನ ಕೊಡಿಸ್ಕೊಡ್ತೀವಿ ಅಂದ್ರೆ ಲೈಕ್ ಯೂಸ್ಡ್ ಆಗಿರ್ಬೋದು ಸರ್, ಅದನ್ನ ಅದಕ್ಕೆ ಏನ್ ಬೇಕೋ ಮೂಲ ಸೌಕರ್ಯವನ್ನ ಆ ಶಾಲೆಯಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡೋದು, ಆ ಮಕ್ಕಳಿಗೆ ಅವ್ರನ್ನ ಕಲಿಸ್ಕೊಡುವಂಥದ್ದು, ಆ ತರದನ್ನ ಮಾಡಿದ್ವಿ. ಆಮೇಲೆ ಮತ್ತೆ 10th ಕ್ಲಾಸ್ ಮಕ್ಕಳಿದ್ರು, ಅವ್ರಿಗೆ ಆಕ್ಚುಲಿ ಅವ್ರು ಕೇಳಿದ್ರು ಏನಾದ್ರೂ ಕೊಡ್ಬೇಕಾ, ಏನಾದ್ರೂ ನಮ್ ಸ್ಪಾನ್ಸರ್ಶಿಪ್ ಏನಾದ್ರು ಇದೆ ಅಂದ್ರೆ ಮೇಡಮ್ ನೀವು ಒಂದು ಹೊಲಿಗೆ ಮಿಷಿನ್ ಕೊಡಿಸಿ ಅಂತ ಕೇಳಿದ್ರು. ಯಾಕಂತಂದ್ರೆ ಸಾಕಷ್ಟು ಮಕ್ಕಳು 10th ಆದ್ಮೇಲೆ ಎಷ್ಟೋ ಹೆಣ್ಮಕ್ಳು ಮುಂದೆ ಓದ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅಟ್ ಲೀಸ್ಟ್ ಹೊಲಿಗೆ ಯಂತ್ರ ಆದ್ರೂ ಇದ್ದು ಅವ್ರ ಅದನ್ನಾರ ಕಲ್ತ್ಕಂಡ್ರೆ ಮುಂದೆ ಆಗ್ಬೋದು ಅಂತ ಸರಿ ಒಂದು ಹೊಲಿಗೆ ಮಿಷನ್ ಆತರ ಒಂದು ಚಿಕ್ಕ ಚಿಕ್ಕ ಒಂದ್ ಎಲ್ರು ಒಡಗೂಡ್ಗಂಟಂತೆ ನಾ ಮಾಡ್ಕೊಂತ ಹೋದಾಗ ನನ್ಗೆ ಮಕ್ಕಳ ಬಗ್ಗೆ ತುಂಬಾನೇ ಪ್ರೀತಿ ಆಗಿತ್ತು ಸರ್. ಒಂಥರ ಅದೊಂಥರ ಹೇಳ್ಕೊಡ್ಲಿಕ್ಕೆ ಆಗಲ್ಲ. ಮತ್ತೆ ಅಂಗನವಾಡಿಗಳು ಅಷ್ಟೇ ಸರ್, ಈಗ ನಾವು ಫಸ್ಟ್ ಆಮೇಲೆ ನಮ್ಗೆ ಏನ್ ನಮ್ಗೆ ಹಿಂದಿನ ಒಂದು CEO ಫೌಜಿಯಾ ತರಣಂ ಅಂತಿದ್ರು ಸರ್ ಮೇಡಮ್, ಅವ್ರೀಗ ಕೊಪ್ಪಳದಲ್ಲಿ CEO ಆಗಿದ್ದಾರೆ ಮೇಡಮ್, ಈಗ ಶಿವಶಂಕರ್ ಸರ್ ಇದಾರೆ, ಮತ್ತೆ ಅದಕ್ಕೆ ಜೊತೆಯಾಗಿ ನಮ್ಗೆ ಅನಿರುದ್ಧ ಸರ್, ನಮ್ಮ ಅನಿರುದ್ಧ ಶ್ರವಣ್ ಸರ್ ಅವರು ನಮ್ಮ ನರೇಗಾ ಆಯುಕ್ತರು, ಈಗ ಶಿಲ್ಪಾ ನಾಗ್ ಮೇಡಮ್ ಬಂದಿದ್ದಾರೆ ಆ ಒಂದು ಪ್ಲೇಸ್ಗೆ. ಅವರು ಒಂದು ಕಾರ್ಯಕ್ರಮಗಳು ಏನು ನರೇಗಾ ವತಿಯಿಂದ ಹಾಕೊಂಡಿದ್ರು, ಆ ಕಾರ್ಯಕ್ರಮಗಳನ್ನ ನಾವು ಯಾಕೆ ಇಲ್ಲಿ ಒಗ್ಗೂಡಿಸುವಿಕೆ ಅಥವಾ ಯಾಕೆ ನಾವು ಇದನ್ನ ಶಾಲೆ ಮತ್ತು ಅಂಗನವಾಡಿಗಳಲ್ಲಿ ಯಾಕೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಮೊದಲು ಗುರುದತ್ ಸರ್ ಇದ್ರು ಸರ್,
ಸಿಇಒ ಆಗಿ. ಸೊ ಹಿಂಗಾಗಿ ಒಂದಷ್ಟು ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋ ರೀತಿ. ಈಗ ನಾನೀಗ ನಮ್ಮ ನಮ್ಮಲ್ಲಿ ಒಟ್ಟು 11 ಶಾಲೆಗಳಿದಾವೆ ಸರ್, 11 ಶಾಲೆಗಳು, 11 ಅಂಗನವಾಡಿಗಳಿದಾವೆ. ಎಲ್ಲವೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು, ಸರ್ಕಾರಿ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಗಳು. ಯಾಕೆ ಒಂದು ಮಾಡಬಾರ್ದು ಅಂತ ಬಂದಾಗ, ನಮ್ಗೆ ಪ್ರಾಜೆಕ್ಟ್ 100 ಡೇಸ್ ಅಂತ ಒಂದು ನರೇಗಾದಡಿಯಲ್ಲಿ ನಾವು ಸ್ಕೂಲ್ಗಳಿಗೆ ಒತ್ತನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳ ಕೊಡಿಸಿ. ಅದರಲ್ಲಿ ಕಾಲುವೆ ವ್ಯವಸ್ಥೆ ಇತ್ತು, ಬೇರೆ ಬೇರೆ ಕಾರ್ಯಕ್ರಮಗಳಿತ್ತು. ಇದರಲ್ಲಿ ಸ್ಕೂಲಲ್ಲಿ ನಾವು 3 ಮುಖ್ಯ ಕಾರ್ಯಕ್ರಮಗಳನ್ನ ನಾವು ತಗೊಂಡ್ಬೇಕಿತ್ತು. ಒಂದು ಶಾಲಾ ಕಾಂಪೌಂಡ್ ಎಲ್ಲೆಲ್ಲಿದೆಯೋ ಅದನ್ನ ಜಾಗನ ಗುರುತಿಸಿ ಶಾಲಾ ಕಾಂಪೌಂಡ್ಗಳನ್ನ ಮಾಡಿಸೋದು, ಮತ್ತೆ ಸ್ಕೂಲ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸೋದು, ಮತ್ತೆ ಸ್ಕೂಲ್ ಇದಿಷ್ಟು ಒಂದು ಮೇನ್ ನಮ್ಮ ಅಜೆಂಡಾ ಇಟ್ಕೊಂಡು ನಾನು ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಇದು ತಗೊಂಡೆ. ಹೇಗೆ ನಾವು ಇದನ್ನ ತಗೋಬೇಕು ಅಂತ ಅನ್ಕೊಂಡಾಗ, ನಮ್ಮ ಇಒ ಅವರು ಮಂಜುನಾಥ್ ಸರ್ ಅವರು ಇದಾರೆ ಸರ್, ಈಗ ಅಟ್ ಪ್ರೆಸೆಂಟ್ ಇದಾರೆ, ಅವರ ಒಂದು ಒಂದು ಇದನ್ನ ತಗೊಂಡು ನಾವು ಒಟ್ಟಿಗೆ ಅವರ ಜೊತೆ ಜೊತೆಗೆ ಅವರ ಒಂದು ಕನ್ಸಲ್ಟೇಷನ್ ತಗೊಂಡು ಒಟ್ಟು ನಾನು 6 ಒಂದು ಶಾಲೆಗಳಿಗೆ ಒಂದು ಗಡಿಯನ್ನ ಗುರುತಿಸಿ, ಏನ್ ಹಸುಗಳು ಅಥವಾ ಎಮ್ಮೆಗಳು ಕಟ್ತಿದ್ರು ಅಥವಾ ಗೊಬ್ಬರದ ಒಂದು ಇದನ್ನ ಮಾಡ್ಕೊಂತಿದ್ರು, ಅದನ್ನೆಲ್ಲ ತೆರವುಗೊಳಿಸಿ, ನಮ್ಗೇನು ಪ್ರಶಸ್ತಿ ಬರುತ್ತೆ ಅಂತ ನಮ್ಗೇನು ಇಮ್ಯಾಜಿನೇಷನ್ ಕೂಡ ಇರ್ಲಿಲ್ಲ ಸರ್. ನಿಜವಾಗಿ ಅವ್ರು ಗುರುತಿಸಿ ಒಂದು ನನಗೆ ಒಂದು ಇದು ಕೊಟ್ಟಿರೋದು ನನಗೆ ನನ್ನ ಪುಣ್ಯ ಅದು, ಮತ್ತೆ ನಮ್ಮೆಲ್ಲರೂ ಒಂದು ಶ್ರಮಕ್ಕೆ ಒಂದು ಒಂದು ಸ್ಫೂರ್ತಿ ಸರ್ ಇದು. ಅದನ್ನ ನಾನು 6 ಒಂದು ಶಾಲೆಗಳಿಗೆ ಶಾಲಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ಕೊಟ್ವಿ. ಎಲ್ಲಿ ನಾವು ಗಿಡ ಪರಿಸರ ದಿನಾಚರಣೆ ಗಿಡ ಹಾಕ್ಸೋದು, ಅದಕ್ಕೆಲ್ಲ ಬೇಲಿ ಕಟ್ಸೋದು, ಆದ್ರೆ ಯಾವ್ದೋ ಹಸು ಅಥವಾ ಮೇಕೆ ಬಂದೆಲ್ಲ ತಿನ್ಕೊಂಡು ಹೋಗುದು. ಹಂಗಾಗಿ ಈಗ 6 ಶಾಲೆಗಳಿಗೆ ನಾವು ಸುಸಜ್ಜಿತವಾದ ಶಾಲಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ದೇವೆ. 3 ಅಂಗನವಾಡಿಗಳನ್ನ ಕಟ್ಟಿಸಿದ್ದೇವೆ. ಆಮೇಲೆ 4 ಅಂಗನವಾಡಿಗಳನ್ನ ಮಾದರಿ ಅಂಗನವಾಡಿಗಳನ್ನಾಗಿ ಮಾಡಿದ್ದೀನಿ. ನಾನೊಬ್ಳೆ ಅಲ್ಲ, ನನ್ನ ಒಂದು ಎಲ್ಲಾ ಅಧ್ಯಕ್ಷರು, ಉಪಾಧ್ಯಕ್ಷರು, ಜನಪ್ರತಿನಿಧಿಗಳು ಮತ್ತೆ ಎಲ್ಲಾ ಸಿಬ್ಬಂದಿಯನ್ನ ಒಳಗೊಂಡಂತೆ ಈ ಕಾರ್ಯಕ್ರಮ ಮತ್ತು ಗ್ರಾಮಸ್ಥರ ಸಹಕಾರ ತುಂಬಾ ಇಂಪಾರ್ಟೆನ್ಸ್ ಆಯ್ತು. ಯಾಕಂತಂದ್ರೆ ಅಲ್ಲಿರೋರ್ನೆಲ್ಲ ನಮ್ಗೆ ಇದು ತಿಪ್ಪೆಗಳನ್ನ ಖಾಲಿ ಮಾಡಿಸ್ಬೇಕಿತ್ತು, ಮತ್ತ ಅಲ್ಲಲ್ಲಿ ಹಸುಗಳು ಕಟ್ತಿದ್ರು ಅವ್ರಿಗೆ ಎಷ್ಟು. ಇವಾಗ ನಾವು ಅಂಗನವಾಡಿ ಪಕ್ಕ ಅಂಗನವಾಡಿ ಕಿಕ್ಕಿಗೆ ಎಮ್ಮೆ ಕಟ್ತಿದ್ರು, ಅದನ್ನ ನಾವ್ ಎಷ್ಟು ಸತಿ ಹೋಗಿ ಹೇಳ್ ಬಂದ್ರೆ ನಾನು ಊರಿಗೆ ಬಂದಿದ್ದೀನಿ ಅಂದ ತಕ್ಷಣ ಅವ್ರು ಅದನ್ನ ಎಮ್ಮೆನ್ ಕಟ್ಟಿ ಬೇರೆ ಕಡೆ ಕಟ್ಟೋರು. ಮತ್ತೆ ನಾನು ಹೋಗಿ ಸ್ವಲ್ಪ ಗಲಾಟೆ ಮಾಡಿದ್ರೆ ಮತ್ತೆ ನಾನ್ ಬಂದ್ಬಿಡ್ದೀನಿ ಅಂತ ಕನ್ಫರ್ಮ್ ಆದ್ಮೇಲೆ ಮತ್ತೆ ತಂದು ಅದೇ ಕಿಟಕಿ ಕಟ್ಟೋರು ಅದನ್ನ. ಅದನ್ನೆಲ್ಲ ನೋಡಿದಾಗ ಎಲ್ಲೋ ಒಂದ್ ಕಡೆ ಇದಕ್ಕೇನಾದ್ರೂ ಬೇರೆ ವ್ಯವಸ್ಥೆ ಮಾಡಬೇಕು, ಬೇರೆ ಆತರ ಒಂದ್ ಇರ್ತಿತ್ತು ಸರ್ ಒಳಗಡೆನೆ. ಹಂಗಾಗಿ ಇದೆಲ್ಲರ ಸಹಕಾರದಿಂದ ನಾವು ಈ ತರ ಮಾಡಿದೀವಿ. ಈಗ 4 ಮಾದರಿ ಅಂಗನವಾಡಿ ಕೇಂದ್ರಗಳನ್ನ ಮಾಡಿದ್ದೀವಿ. ಇದರಲ್ಲಿ ಜನರು, ಜನಪ್ರತಿನಿಧಿಗಳು, ಜನರು ಮತ್ತೆ ನನ್ನ ಸ್ನೇಹಿತರು ಕೂಡ ಅವರವರ ಪಾಲನಾ ಒಂದು ಕೆಲಸಗಳನ್ನ ಮಾಡಿದ್ದಾರೆ. ಒಟ್ನಲ್ಲಿ ನನಗೆ ಒಂದು 3 ಇತ್ತು ಸರ್. ಈಗ ಇವಾಗ ನಮ್ಮ ಕಾನ್ಸೆಪ್ಟ್ ಏನು, ನಮ್ಮ ಮಕ್ಕಳು ನಮ್ಮ ಭವಿಷ್ಯ ಅಂದಾಗ ಒಂದು ಸುಸ್ಥಿರವಾದ ಅಭಿವೃದ್ಧಿಯನ್ನ ನಾವು ಮಾಡ್ಬೇಕಂತಿತ್ತು ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಒಂದ್ ಐಡಿಯಾ ಮಾಡಿದಾಗ ನಮ್ಮ ಏನ್ ನಮ್ಮ ಸೀನಿಯರ್ಸ್ ಆಫೀಸರ್ ಇದಾರೆ, ನಮ್ಮ ಇಒ ಆಗ್ಬೋದು, ಸಿಇಒ ಆಗ್ಬೋದು, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗು ಸರ್ ಕೆಲಸ ಮಾಡ್ತೀನಿ ಸರ್ ನರೇಗಾದಲ್ಲಿ ಇನ್ಚಾರ್ಜ್ ಆಗಿ. ಹಂಗಾಗಿ ನರೇಗಾದಲ್ಲಿ ಹೇಗೆಲ್ಲ ನಾವು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ಬಳಸ್ಕೋಬಹುದು ಅನ್ನೋದು ನನಗೆ ಸಾಕಷ್ಟು ಅದರ ಬಗ್ಗೆ ಅರಿವಿತ್ತು. ಹಂಗಾಗಿ ಮೂಲ ಸೌಕರ್ಯಗಳನ್ನು ಒದಗಿಸೋ ಜೊತೆಗೆ ಹೆಚ್ಚಿನ ಅಭಿವೃದ್ಧಿಗೆ ಹೆಂಗೆಲ್ಲ ಒತ್ತು ನೀಡುವಂಥದ್ದು. ಮತ್ತೆ ಒಂದು ಅಂಗನವಾಡಿ ತಗೊಂಡಾಗ ಯಾವ ಬೇಬಿ ಸಿಟ್ಟಿಂಗ್ ಕಮ್ಮಿ ಇಲ್ಲ. ಈಗೆಲ್ಲ ನಾವು ಬೆಂಗಳೂರಲ್ಲಿ ನೋಡ್ತೀವಲ್ಲ, ಬೇಬಿ ಸಿಟ್ಟಿಂಗ್ ಅಲ್ಲಿ ಏನೆಲ್ಲ ಮಕ್ಕಳಿಗೆಲ್ಲ ಒಂದು ಚೇರ್ ಆಗ್ಬೋದು, ಒಂದು ಆಟದ ಸಾಮಾನುಗಳಾಗ್ಬೋದು ಅಥವಾ ಒಂದು ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಇರ್ಬೋದು, ಆ ಥರದ್ದೆಲ್ಲ ನಾವ್ಯಾಕೆ ಕೊಡಬಾರ್ದು ಅಂತ ಎಲ್ಲ ಆಲೋಚನೆ ಬಂತು ಸರ್. ಹಂಗಾಗಿ ನಾವು ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅಷ್ಟೊಂದು ಏನಂತಾರೆ ಲೈಕ್ ನಮ್ಗೆ ಇನ್ಕಮ್ ಅಷ್ಟೊಂದು ಜನರೇಷನ್ ಇರ್ಲಿಲ್ಲ ಸರ್, ಇತ್ತು ಬಟ್ ಅದೆಲ್ಲ ಅದರದೇ ಆದ ನೀರ್ಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಈಗೆಲ್ಲ ಮಳೆ ಬಂದು ಸ್ವಲ್ಪ ಕಡಿಮೆ ಆಗಿದೆ. ಯಾವಾಗ್ಲೂ ನಮ್ಗೆ ಟ್ಯಾಂಕರ್ ಮೂಲಕ ನೀರ್ ಕೊಡ್ಬೇಕಿತ್ತು, ಅದರದ್ದು ಸಮಸ್ಯೆ ಇದ್ದಿದ್ರಿಂದ ನಾವ್ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ವಿ. ಆದ್ರೆ ನಾನ್ ಹೋದ್ಮೇಲೆ ಇವರ ಮನವೊಲಿಸಿ ಇದು ಕೂಡ ನಮ್ಗೆ ಇಂಪಾರ್ಟೆಂಟ್. ಮತ್ತೆ ಕರಾರುವಕ್ಕಾಗಿ ನಾವೊಂದು ಅಲ್ಲಿನ ಒಂದು ಏನ್ ಕುಡಿಯೋ ನೀರ್ ನಮ್ಗೆ ಏನ್ ನಾವು ಕೊಡ್ತೀವಲ್ವಾ ಸರ್, ಇದು ಜೀವಜಲ ಅಥವಾ ನೀರ್ದು ಇದು ಕೊಡ್ತೀವಲ್ವಾ, ಪರ್ ಡೇ ಒಂದ್ ಕ್ಯಾನ್ ಏನ್ ನೀರ್ನ ಬಿಡುವಂತವ್ರು ಜೀವಜಲ ಯಾರು ನೋಡ್ಕೊಂತಾರೋ ಅವರು ದಿನಾನು ಕೂಡ ಒಂದ್ ಕ್ಯಾನ್ ಅವ್ರಿಗೆ ಕಂಪಲ್ಸರಿ ಆಗಿ ತಗೊಂಡೋಗಿ ಕೊಡ್ಬೇಕು ಅಂತ ಮಾಡಿದ್ವಿ. ಅವ್ರು ಫಸ್ಟ್ ಅಪೋಸ್ ಮಾಡಿದ್ರು ಸರ್ ನಮ್ಗೆ, ಅವರೇ ಬರ್ಲಿ ಅಂಗನವಾಡಿ ಸಹಾಯಕರು ಬರ್ಲಿ ಬಿಡಿ ಅವ್ರು ಬಂದು ತಗೊಂಡೋಗ್ಲಿ. ಆದ್ರೆ ನಾವೊಂದು ರೆಸೊಲ್ಯೂಷನ್ ಮಾಡಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡ್ರು. ಯಾಕಂದ್ರೆ ಮಕ್ಕಳನ್ನ ಬಿಟ್ಟು ಅವರು ಹೋಗಿ ನೀರ್ ತರ್ಲಿಕ್ಕೂ ಕೂಡ ಒಂದು 15 ನಿಮಿಷ ಆಗತ್ತೆ, ಅವಾಗ ಏನಾದ್ರು ಅವಘಡಗಳಾಗತ್ತೆ ಅಂತ ಹೇಳಿದ್ವಿ.
ಅವನ ಹತ್ತಿರದಲ್ಲೇ ಇರುವಂತಹ ಕುಡಿಯುವ ನೀರಿನ ಒಂದು ಕ್ಯಾನ್ ನ ನಮ್ಮ ವಾಟರ್ ಮ್ಯಾನ್ ಪ್ರತಿದಿನ ತಗೊಂಡೋಗಿ ಕೊಡೋತರ ಅದನ್ನ ಒಂದು ಮಾಡಿಸಿದ್ವಿ. ಚಿಕ್ಕ ಒಂದು ಕರೆಂಟ್ ಅದು ಹತ್ರದ ರಿಪೇರ್ಸ್ ಇದ್ರೆ ಅದನ್ನ ಮಾಡಿಸ್ಕೊಡ್ವಿ. ಮತ್ತೆ ಪೇಂಟಿಂಗ್ ಮಾಡ್ಸೋಣ ಅಂತ ಅನ್ಕೊಂಡ್ವಿ. ಸಡನ್ ಆಗಿ ಒಂದೇ ಸಮ ಪೇಂಟಿಂಗ್ ಅಂದ್ರೆ ಮೇಡಮ್ ಏನೋ ಇದೆಲ್ಲ ಜಾಸ್ತಿ ಬಜೆಟ್ ಆಗತ್ತಾ ಯೋಚನೆ ಮಾಡಿ ಅಂತಂದ್ರು, ಇಲ್ಲ ಮಾಡೋಣ ಅಂತ ಮಾಡ್ರನ್ ಒಂಥರ ಪೇಂಟಿಂಗ್ ಮಾಡಿ ಒಂದು ಚಿತ್ತಾಕರ್ಷಕವಾದ ಒಂದು ಚಿತ್ರಗಳನ್ನ ಬಿಡಿಸಿದ್ವಿ. ಬಿಡಿಸಿದಾಗ ಮಕ್ಕಳು ತುಂಬಾ ಖುಷಿ ಆದ್ರು, ಏ ನಮ್ ಶಾಲೆ ನಮ್ದು ಇದು ನಮ್ ಕಾರ್ಟೂನ್ ಆತರ. ಮತ್ತೆ ಒಳಗಡೆ ಬಣ್ಣ ಬಣ್ಣದ ಒಂದು ನಂಬರಿಂಗ್ ಅದೆಲ್ಲ ಇವಾಗ ಕಾಮನ್ ಆಗ್ತಿದೆ ಎಲ್ಲಾ ಕಡೆ, ಒಂಥರ ಖುಷಿ ಆಗತ್ತೆ ನೋಡಿದ್ರೆ. ಮತ್ತೆ ಎಲ್ಲಿ ಶೌಚಾಲಯ ಇರ್ಲಿಲ್ಲ, ತುಂಬಾ ಕಡೆ ಏನಿರ್ತಿತ್ತು ರೂಮ್ ಇರ್ತಿತ್ತು ಬಿಟ್ಟಿರ್ಲಿಲ್ಲ, ಬಿಟ್ಟಿರ್ತಿತ್ತು ರೂಮ್ ಬಾಗ್ಲಿರ್ಲಿಲ್ಲ, ಆ ತರದ್ದು ಸಂದರ್ಭಗಳಿದಾವೆ. ಸೊ ನಾವು ನಮ್ ಫಂಡ್ ಅಲ್ಲದೆ ತಾಲೂಕ್ ಪಂಚಾಯತಿಯ ಫಂಡ್ ಸಹ ನಾವು ಬಳಸ್ಕೊಂಡು ನಾವು ಶೌಚಾಲಯಗಳನ್ನ ನಿರ್ಮಾಣ ಮಾಡ್ಕೊಡ್ವಿ. ಎಲ್ಲಿ ಸಣ್ಣ ಪುಟ್ಟ ರಿಪೇರಿ ಇತ್ತು ಆ ಸಣ್ಣ ಪುಟ್ಟ ರಿಪೇರಿಯನ್ನು ಮಾಡಿಕೊಟ್ಟು ಕೂಡ, ಮತ್ತೆ ಬೇಬಿ ಪ್ಯಾನ್ ಉಪಯೋಗಿಸೋ ಮೂಲಕ ಅವರ ಮಕ್ಕಳಿಗೆ ಒಂದು ಅನುಕೂಲ ಮಾಡಿಕೊಡ್ತೀವಿ. ಮತ್ತೆ ಕನ್ವರ್ಜೆನ್ಸ್ ಮೂಲಕ ICDS ಫಂಡ್ ಅಲ್ಲಿ ನಮ್ಮಲ್ಲಿ ಏನ್ ಮೂರ್ ಕಟ್ಸ್ಕೊಟ್ಟಿದೀವಿ, 8 ಲಕ್ಷ ಒಟ್ಟು ರೂಗಳು, ಅದ್ರಲ್ಲಿ 5 ಲಕ್ಷ ರೂ ನರೇಗಾ ವತಿಯಿಂದ, ಮತ್ತೆ ಮೂರ್ ಲಕ್ಷ ರೂಗಳನ್ನ ICDS ವತಿಯಿಂದ ನಾವು ಮಾಡ್ಕೊಡ್ತೀವಿ. ಮತ್ತೆ ಇದೇ ರೀತಿ ನಾವೊಂದು ಅದಕ್ಕೂ ಮೊದಲು ಸರ್ ಬಾಲ ವಿಕಾಸ ಸಮಿತಿಗಳನ್ನ ನಾವು ಸ್ವಲ್ಪ ಇದ್ ಮಾಡಿದ್ವಿ, ಹೆಚ್ಚಿನ ಒಂದು ರೀತಿಯಲ್ಲಿ ಆಕ್ಟಿವೇಟ್ ಮಾಡಿದ್ವಿ, ಕ್ರಿಯಾಶೀಲರನ್ನಾಗಿ ಮಾಡುವಂಥದ್ದು. ಯಾಕೆ ಅಂತಂದ್ರೆ ನನಗೆ ಒಂದು ಕಾನ್ಸೆಪ್ಟ್ ಇತ್ತು ಸರ್, ನಾನು ನಮ್ಮ ಇವ್ರ ಹತ್ರ ನಾನು ಅಂಗನವಾಡಿ ಸೂಪರ್ವೈಸರ್ ಆಗ್ಬೋದು, CDPO ಅವ್ರ ಹತ್ರ ಒಂದು ನಿರಂತರವಾಗಿ ಒಂದು ಒಳ್ಳೆಯ ರ್ಯಾಪೋ ಐ ಹ್ಯಾವ್ ವಿತ್ ದೆಮ್. ಸೊ ಅದರಿಂದ ನನಗೆ ಒಂದು ಅವರು ಏನಂತಂದ್ರು, ಆರೋಗ್ಯಯುತವಾದ ಒಂದು ಮಕ್ಕಳು ಬೇಕು ಅಂತಂದ್ರೆ ಅದಕ್ಕೆ ಹಿಂದ್ಗಡೆ ನಾವು ಬ್ಯಾಕ್ ಚೆಕಿಂಗ್, ಇವಾಗೇನು ಮಕ್ಕಳು ಆರೋಗ್ಯವಾಗಿ ಇವಾಗ ಹುಟ್ಟೋ ಮಗು ನಮ್ಮಲ್ಲಿ ಏನದು ಮರಣ ಜನ ಅಂದ್ರೆ ಹುಟ್ಟುವಾಗ ಮಕ್ಕಳ ಪ್ರಮಾಣ ಅದು ಸಾಯುವಂತಹ ಮಕ್ಕಳ ಪ್ರಮಾಣವನ್ನ ಜೀರೋ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ನಾವು ಗರ್ಭಿಣಿಯರನ್ನ ಸಶಕ್ತರನ್ನಂಗ್ ಮಾಡ್ಬೇಕು. ಗರ್ಭಿಣಿಯರನ್ನ ಸಶಕ್ತರನ್ನಂಗ್ ಮಾಡುವುದಂಗ್ ಬರೀ ಫುಡ್ ಕೊಟ್ರೆ ಒಂದಾಗತ್ತಾ? ಅವ್ರಿಗೆ ಅದಕ್ಕೂ ಮೊದಲು ಅಪ್ರಾಪ್ತ ಅಥವಾ ಬಾಲ್ಯ ವಿವಾಹಗಳನ್ನ ತಡಿಬೇಕು. ಸೊ ಈ ಬ್ಯಾಕ್ ಚೆಕ್ ಇದು ಇನ್ ಟೈಮ್ ಅಲ್ಲಿ ನಾವು ಮ್ಯಾರೇಜ್ ಒಂದು ಮದ್ವೆ ಮಾಡಿದಾಗ ಮಾತ್ರ, ಸಕಾಲ ವಯಸ್ಸಿನಲ್ಲಿ ಮದ್ವೆ ಮಾಡಿದಾಗ ಮಾತ್ರ ಆ ಹೆಣ್ಣು ಮಕ್ಕಳು ಸದೃಢರಾಗಿ ಫಿಸಿಕಲಿ ಅವರು ಅಂತ ಏನಂತಾರೆ ಸದೃಢರಾಗ್ತಾರೆ. ಅವರಿಗೆ ಒಂದು ಒಳ್ಳೆಯ ಒಂದು ನ್ಯೂಟ್ರಿಷಿಯನ್ಸ್ ಏನ್ ಕೊಟ್ಟಾಗ ಮಾತ್ರ ಒಂದು ಒಳ್ಳೆಯ ಒಂದು ಆರೋಗ್ಯವಂತ ಮಗುವಿಗೆ ಒಂದು ಜನನ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಮನಗಂಡ್ಮೇಲೆ ನಾವೇನ್ ಮಾಡಿದ್ವಿ, ಬಾಲ್ಯ ವಿವಾಹಗಳು ಎಲ್ಲೂ ನಡೆಯದಂತೆ ನಾವು ಪೂರ್ತಿ ನಿಗಾ ವಹಿಸಿದ್ವಿ ಸರ್. ಈ ರಕ್ಷಣಾ ಸಮಿತಿಯವರಾಗ್ಬೋದು, ಮತ್ತೆ ನಾವು ಬಾಲ ವಿಕಾಸ ಸಮಿತಿಯವ್ರನ್ನ ಬಳಸ್ಕೊಂಡ್ವಿ. ಎಷ್ಟೊಂದ್ ಕಡೆ ಬಂದು ನನ್ನ ಮೇಲೆ ಜಗಳಗಳು ಮಾಡಿ ಹೋಗಿದ್ದಾರೆ ಸರ್. ನಾವು ಇಲ್ಲಿವರೆಗೂ ಒಂದು 3 ಬಾಲ್ಯ ವಿವಾಹಗಳನ್ನ ತಡೆದಿದ್ದೀವಿ, ಅವ್ರನ್ನ ಮುಚ್ಚಳಿಕೆ ಬರ್ಸ್ಕೊಂಡಿದೀವಿ. ನಮ್ಮ ಮಾತನ್ನ ಅವರು ಕೇಳಲಿಲ್ಲ ಅಂದಾಗ ಸರ್ ಅಂಗನವಾಡಿ ಟೀಚರ್ಸ್ ಕೂಡ ಭಯ ಪಡ್ತಾರೆ ಸರ್, ಅವ್ರ ಹತ್ರ ಬಂದು ಅವ್ರಿಗೆ ಹಿಂಗ್ ಹೇಳಿದ್ರೆ ಯಾರು ಇನ್ಫಾರ್ಮೇಶನ್ ಕೊಟ್ಟರು ಅಂತಂದ್ರೆ ನಾವೇನಾದ್ರು ಹೋಗಿ ಬಂದ್ಮೇಲೆ ಅವ್ರ ಮನೆ ಹತ್ರನೂ ಹೋಗಿ ಜಗಳ ಮಾಡ್ತಾರೆ. ಹಂಗಾಗಿ ಟೀಚರ್ಸ್ ಕೂಡ ಎಲ್ಲೋ ಒಂದ್ ಕಡೆ ಬರ್ದಿದ್ದಾಗ ನಾನಿದೀನಿ ನೀವ್ಯಾಗ ಭಯ ಪಡ್ತೀರಾ ಬನ್ನಿ ಅಂತ ಟೀಚರ್ಸ್ ನ ಸಮೇತ ಕರ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರ್ಕೊಂಡು ಅವ್ರ ಮೇಲೆ ಅವ್ರನ್ನ 2-3 ಡೇಸ್ ಅಥವಾ ಒನ್ ಮಂತ್ ಸಾರಿ 2-3 ಡೇಸ್ ಅಂತೀನಿ 2-3 ಮಂತ್ಸ್ ನಿಗಾ ವಹಿಸಕಂತಾನೆ ನಮ್ಮ ವಾಟರ್ ಮ್ಯಾನ್ ನ ಅಥವಾ ಆಶಾ ವರ್ಕರ್ನ ಬಿಟ್ಟಿದ್ವಿ ಸರ್. ಒಂದ್ ಮಗು ಹೆಸರು ಬೇಡ, ಬ್ರಾಹ್ಮಣರ ದಿನ ಗ್ರಾಮದಲ್ಲಿ 9th class ಓದ್ತಿದೆ, ಈ ತರ ಹಿಂಗಾಗಿದೆ ಅಂತ ಹೇಳಿದ್ರು. ಅವ್ ಹೋಗಿದ ತಕ್ಷಣ ಆ ಮಗು ಫುಲ್ ಅಳಕ್ ಶುರು ಮಾಡ್ತು ನನ್ನ ನೋಡಿದ ತಕ್ಷಣ. ಗೊತ್ತಿಲ್ಲ ಅದಕ್ಕೇನಾಯ್ತು, ಬಂದ್ ತುಂಬಾ ತಪ್ಕೊಂಡ್ಬಿಡ್ತು ನನ್ನ. ನಾನು ಎಲ್ಲ ಒಂದ್ 2.5 ಟೈಮ್ ಅಲ್ಲಿ ನಾವು ಊಟ ಕೂಡ ಮಾಡಿರ್ಲಿಲ್ಲ, ಸರಿ ಹೋದೆ. ಆಮೇಲೆ ಯಾಕೆ ಏನು ಅಂತ ಕೇಳಿದಾಗ ಈ ತರ ಹಿಂಗೆ ಅವ್ರ ಮಾವನ್ ಮಗ ಇದ್ದಾನಂತೆ, ಮಾವನ್ ಮಗನ್ಗೇನು 26-36 ವರ್ಷ ಏನೋ ವಯಸ್ಸಂತೆ. ಈ ಹುಡುಗಿಗೆ ಹಾರ್ಡ್ಲಿ 14 ಇಯರ್ಸ್ ಅನ್ಸುತ್ತೆ, 13-14 ಇಯರ್ಸ್ ಮಾಡ್ತಿದ್ದಾರೆ. ನನ್ ಬೇಡ ಬೇಡವಾ ಏನ್ ಮದ್ವೆ ಬೇಡ ಅಂತ. ಆ ಹುಡುಗಿ ಆಕ್ಚುಲಿ 3 ಕಿಲೋಮೀಟರ್ಸ್ ಸೈಕಲ್ ಅಲ್ಲಿ ಹೋಗ್ತಿದ್ಲು, ಇದಕ್ಕೆ ಕುರುಬೂರ್ ಅಂತ ಬರುತ್ತೆ ಸರ್ ಪಕ್ಕದಲ್ಲಿ ವಿಲೇಜ್, ಅದಕ್ಕೆ ಹೋಗ್ತಿದ್ಲು. ಆಮೇಲೆ ಅವ್ರ ಹತ್ರ ಎಲ್ಲ ಕನ್ವಿನ್ಸ್ ಮಾಡಿ ತಾಯಿನ ಕರೆಸಿ, ಮತ್ತೆ ತಂದೆ ಎಲ್ಲೋ ಹೊಟ್ಟೋಗ್ ತಂದೆ ನಾವು ಬಂದಿದೀವಿ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಚಿಂತಾಮಣಿಗೆ ಹೊಟ್ಟೋಗ್ಲು. ಬರೋವ್ರಿಗೂ ಸಂಜೆ ಬರೋವ್ರಿಗೂ ಕಾದು ಮತ್ತೆ ಅವ್ರಿಗೆ ಕೂಡಿಸಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಎದುರಿಸಿ ಪೊಲೀಸ್ ಅವ್ರನ್ನ ಕರೆಸಿ ಬರ್ಸ್ಕೊಂಡು ಆ ಮಗುನ ನಿಗಾ ವಹಿಸ್ಲಿಕ್ಕೆ ನಮ್ಮ ಒಂದು ಟೀಚರ್ ಒಬ್ರು ಹೋಗ್ತಿದ್ರು ಆ ಶಾಲೆಗೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆ ಮಗು ದಿನ ಬರ್ತಾ ಇದೆಯಾ ಇಲ್ವಾ ಅಂತ ಅವ್ರು ಮಾಡ್ಕೊಂಡ್ರೆ. ಈ ತರ ಒಂದಷ್ಟು ನಾವು ಬ್ಯಾಕ್ ವರ್ಕ್ ಕೂಡ ಮಾಡಿದ್ವಿ ಸರ್. ಅಂದ್ರೆ ಬರೀ ಪೇರೆಂಟ್ಸ್ ಮೇಲೆನೆ ಡಿಪೆಂಡ್ ಆಗದೆ ನಾವು ಅಫಿಷಿಯಲ್ಸ್ ಎಲ್ಲ ಒಂದ್ ಸ್ವಲ್ಪ ಆತರ ಮಾಡ್ಕೊಂಡು. ಸೊ ಈಗ ನಾನು ಧೈರ್ಯದಿಂದ ಹೇಳಬಲ್ಲೆ,
ಕಳೆದ 4 ವರ್ಷಗಳಿಂದ, 4 ಅಂದ್ರೆ ಫಸ್ಟ್ ಇಯರ್ ನನ್ಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ಸೊ ಏನು 4 ವರ್ಷಗಳಿಂದ ನನ್ನ ಗ್ರಾಮ ಪಂಚಾಯಿತಿಯಲ್ಲಿ ಒಂದೂ ಬಾಲ್ಯ ವಿವಾಹ ಪ್ರಕರಣಗಳು ನಡೆದಿಲ್ಲ ಅನ್ನೋದೊಂದು ಸಂತೋಷ.